ರಘು, ಎಲ್ಲರಿಗೂ ಅಕ್ಷತೆ ಕೊಡಿ. ಸ್ವಾಮಿ, ಅಕ್ಷತೆ ತಗೊಳ್ಳಿ. ನಾವು ಮದುವೆಗೆ ಬಂದವರಲ್ಲ, ಹೊಸ ಜೋಡಿ ಮದುವೆ ಆಗ್ತಾ ಇದೆ, ಆಶೀರ್ವಾದ ಮಾಡಿ. ಅದು ಸರಿ, ಕುಡಿ ಐನೋರೆ. ಆ ಪುಣ್ಯ ತಾನಾಗೆ ಬಂದಿದೆ, ಯಾಕೆ ಬೇಡ ಅಂತನ್ಬೇಕು. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನಾಂ ಖಂಡೇ ಬದ್ಧಾನೆ ಸುಭಗೆ ಸಂಜೀವ ಶರದ ಶತಾಂ. ತಾಳಿಗಟ್ಟಪ್ಪ. ಆಶೀರ್ವಾದ ತಗೊಳ್ಳಿ. ಸೌಭಾಗ್ಯವತಿಯಾಗಿ ನೂರು ಕಾಲ ಸುಖದಿಂದ ಬಾಳು. ಹೇಳು ಮೇಲೆ. ಕನಕಿ ಇಲ್ಲೂ ಇಲ್ವಲ್ಲ, ಇಷ್ಟೊಂದು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಒಂದ್ಸತಿ ಫೋನ್ ಟ್ರೈ ಮಾಡ್ತೀನಿ ರೀ. ಮಾಡು. ಈಗಲೂ ಸ್ವಿಚ್ ಆಫ್ ಆಗೇ ಇದೆಯಲ್ಲಪ್ಪ. ಹಂಗಾರೆ ಕನಕಿ ಎಲ್ಲೋದ್ಲ? ಅವ್ರ ಮನೆಯವ್ರಿಗೆ ಏನಂತ ಹೇಳೋದ? ಅಪ್ಪ, ನಾನು ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ, ನಮಗೆ ಗೊತ್ತಿಲ್ಲದೆ ಏನೋ ರಹಸ್ಯವಾಗಿ ನಡೀತಾ ಇದೆ. ಕನಕಿ ಎಲ್ಲೋ ಸಿಕ್ಬಿದ್ದೀಯಾಳೆ ಅನ್ಸುತ್ತಪ್ಪ, ಬನ್ನಿ ಹೇಳ್ತೀನಿ. ಅಪ್ಪ, ಕನಕಿ ಆಸ್ಪತ್ರೆಗೆ ಬಂದ ಅಂತ ವಿಚಾರಿಸೋಣ. ಫೋನ್ ಮಾಡು ಒಂದ್ಸಲ. ಹಲೋ, ನಾನ್ ಗಿರಿ ಮಾತಾಡ್ತಾ ಇರೋದು. ಕನಕಿ ಆಸ್ಪತ್ರೆಗೆ ಬಂದ? ಇಲ್ಲ ಗಿರಿ. ಯಾಕೆ ಹೀಗೆ ಕೇಳ್ತಿದ್ಯಾ? ಕನಕ ನಿಮಗೂ ಸಿಗ್ಲಿಲ್ವಾ?
ಇಲ್ಲ, ನಾನು ಅಪ್ಪ ದೇವಸ್ಥಾನ ಸುತ್ತಮುತ್ತ ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯಯ್ಯೋ, ಈ ಕನಕ ಎಲ್ಲಿಗೆ ಹೋದ್ಲು? ಅತ್ತೆಗೆ ಆಪರೇಷನ್ ಮುಗಿತಾ ಬಂತು. ಕನಕ ಎಲ್ಲಿಂತ ಕೇಳಿದ್ರೆ ನಾನು ಏನ್ ಹೇಳಿ? ನನ್ಗೇನೋ ಕನಕಿ ಏಕಾಏಕಿ ಕಾಣೆ ಆಗಿರೋದ್ ನೋಡ್ತಾ ಇದ್ರೆ ಏನೋ ಅನುಮಾನ ಬರ್ತಾ ಇದೆ. ಅನುಮಾನನ? ಏನ್ ಅನುಮಾನ? ಕನಕಿ ಆಪರೇಷನ್ ದುಡ್ಡು ಕಟ್ಟಿರೋದಕ್ಕೂ ತತ್ಕ್ಷಣ ಕಾಣೆ ಆಗಿರೋದಕ್ಕೂ ಏನೋ ಸಂಬಂಧ ಇದೆ ಅನ್ಸ್ತದೆ. ಗಿರಿ, ಏನ್ ಹೇಳ್ತಿದೀಯ ನೀನು? ಹೌದು, ಇದ್ರಲ್ಲಿ ಪ್ರಿಯಾ ಕೈವಾಡ ಇದೆ ಅನ್ಸ್ತದೆ. ಅವಳಿಗೆ ನಿಮ್ ಮನೆ ಪರಿಸ್ಥಿತಿ ಚೆನ್ನಾಗೇ ಗೊತ್ತಿತ್ತು, ಅದ್ರ ಅಡ್ವಾಂಟೇಜ್ ತಗೊಂಡು ಕನಕಿನ ಟ್ರ್ಯಾಪ್ ಮಾಡಿರ್ಬೋದು. ಪ್ರಿಯಾ ಹಾಗ್ ಮಾಡಿರ್ತಾಳ? ಇಲ್ಲ ಗಿರಿ, ಅವಳು ತುಂಬಾ ಬದಲಾಗಿದ್ದಾಳೆ, ಮೊದ್ಲಿನ ಹಾಗಿಲ್ಲ. ಅವಳನ್ನ ನಂಬಕ್ ಆಗಲ್ಲ, ಅವಳು ಒಂಥರ ಉಸಿರು ಒಳ್ಳಿ ಇದ್ದಂಗೆ. ಗಳಿಗೆ ನೋಡಿ ಬಣ್ಣ ಬದಲಾಯಿಸ್ತಾಳೆ, ಸಮಯ ನೋಡಿ ಹೊಡಿತಾಳ ಅವಳು. ನೀನ್ ಹೇಳ್ತಿರೋದ್ ನೋಡಿದ್ರೆ ನನಗೂ ನಿನ್ ಮಾತು ನಿಜ ಅನಿಸ್ತಾ ಇದೆ. ಮತ್ತೀಗೇನ್ ಮಾಡೋದು? ಅವಳು ನಮ್ ಕನಕಂಗೆ ಏನಾದ್ರು ತೊಂದರೆ ಮಾಡಿದ್ರೆ? ನೀವೇನು ಯೋಚನೆ ಮಾಡಬೇಡಿ, ನಾನು ಅಪ್ಪ ಮೋಹನ್ರ ಮನೆಗೆ ಹೋಗಿ ವಿಚಾರಿಸ್ತೀವಿ. ಅವಳೇನಾದ್ರೂ ಕನಕಿನ ಟ್ರ್ಯಾಪ್ ಮಾಡಿದಾಳಂತ ಗೊತ್ತಾದ್ರೆ ಇವತ್ತಿದೆ ಅವಳು ಮಾರಿಯಪ್ಪ. ಪ್ರಿಯಾ, ಏ ಪ್ರಿಯಾ, ಅರೆ ಹೊರಗಡೆ. ಏ ಪ್ರಿಯಾ, ಏ ಯಾಕೋ ಕಿರಿಸ್ತಾ ಇದೀಯಾ, ಏನಾಗಿದೆ ನಿನಗೆ? ನನ್ಗೇನು ಆಗಿಲ್ಲ ರೀ, ನಿಮ್ ಮಗಳನ್ನ ಈಚೆ ಕರೀರಿ. ಏಯ್, ನನ್ನ ಮಗಳನ್ನ ಕರಿಯೋ ಸ್ಥಳದಕ್ಕೆ ನೀನ್ ಯಾವ ದೊಣ್ಣೆ ನಾಯಕನೋ? ಅವಳ ಹತ್ರ ಏನೋ ನಿನಗೆ ಕೆಲಸ? ಕೆಲಸ ಇರೋದಕ್ಕೆ ಬಂದಿರೋದು? ಇವನ್ ಮೇಲೆ ಯಾಕೆ ರೇಗ್ತೀರಿ? ನಿಮ್ ಮಗಳನ್ನ ಸ್ವಲ್ಪ ಕರೆಸಿ ಮಾತಾಡ್ಬೇಕು. ಏಯ್, ಬೀದಿಯಲ್ಲಿ ಹೋಗೋರ್ ಮುಂದೆಲ್ಲ ಮನೆ ಹೆಣ್ಮಕ್ಕಳನ್ನ ಕರೆಸಿ ಪಂಚಾಯಿತಿ ಮಾಡಕ್ ಆಗಲ್ಲ, ಕೆಡ್ಲೋಟೈತೆ. ಡ್ಯಾಡ್, ಯಾಕೆ ಕೂಗಾಡ್ತಿದ್ದೀರಾ? ಗಿರಿ, ಏನ್ ವಿಷಯ? ನಿನ್ ಹತ್ರ ಮಾತಾಡಬೇಕು ಅಂತ ಕಿರ್ಚಾಡ್ತಾ ಇದ್ದಾನೆ. ಬರೀ ಕಿರ್ಚಾಡೋದಲ್ಲ, ಕನಕ ಎಲ್ಲಿ ಅಂತ ನೀವ್ ಹೇಳ್ತಾ ಇದ್ರೆ ಮನೆ ಮುಂದೆ ಜನ ಸೇರ್ತಿ ಮುದ್ದೆ ಹಾಕ್ಬೇಕಾಗುತ್ತೆ. ಏಯ್, ನೀನ್ ಮುದ್ದೆ ಹಾಕಿಸ್ಬಿಟ್ರೆ ನಾವು ನೋಡ್ಕೊಂಡು ಕಡ್ಲೆಪುರಿ ತಿಂತಿರ್ತೀವೇನು? ಡ್ಯಾಡ್, ಪ್ಲೀಸ್ ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ನೀವು ಕನಕನ್ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ? ಹಾ, ಕನಕವ ಎಲ್ಲೂ ಕಾಣಿಸ್ತಿಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗುಮ ಅಂತ ಬಂದಿವನೇ. ನೋಡಿ, ಕನಕ ಇಲ್ಲಿಗೆ ಯಾಕೆ ಬರ್ತಾಳೆ? ಅವಳು ಬಂದಿರಲ್ಲ, ನೀನೆ ಟ್ರ್ಯಾಪ್ ಮಾಡಿದ್ಯಾ ಅಂತ ನಮಗ್ ಚೆನ್ನಾಗಿ ಗೊತ್ತು. ಏನು, ಕನಕನ್ನ ನಾನ್ ಟ್ರ್ಯಾಪ್ ಮಾಡಿದ್ದೀನ? ಗಿರಿ, ಏನ್ ಹೇಳ್ತಿದ್ಯಾ ನೀನು? ಏ ಪ್ರಿಯಾ, ನಾಟ್ ಕಾಡ್ಬೇಡ ನೀನು. ಕನಕ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ನೀನೇ ಅವಳನ್ನ ಟ್ರ್ಯಾಪ್ ಮಾಡೋದು. ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಈ ಹಿಂದೆ ಪ್ರಿಯಾನ್ ಕೆಣಕಿದ್ದಕ್ಕೆ ನಿನಗೇನಾಗಿದೆ ಜ್ಞಾಪ ಇದೆ ತಾನೆ? ಏನ್ರಿ ಹೆದರ್ತಾ ಇದ್ದೀರಾ? ಅವತ್ತು ಕನಕಿ ನನ್ನ ಕೈ ಕಟ್ಟಾಕೊಂಡು ಇವತ್ತು ಅವಳೇ ಇಲ್ಲ ಅಂದ್ಮೇಲೆ ನನ್ನ ತಡೆಯೋರು ಯಾರ್ರಿ? ಅದೇನ್ ಮಾಡ್ತೀರೋ ಮಾಡ್ರಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಕನಕಿ ಎಲ್ಲಿದ್ದಾಳೆ ಅಂತ ಗೊತ್ತಾಗೋರ್ಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಏ ಏನೋ, ಬಹಳ ಎಗರಾಡ್ತಾ ಇದೀಯಾ ಮೋಹನ್? ನೀವು ಸ್ವಲ್ಪ ಸುಮ್ಮನಿರ್ತೀರಾ, ಅದೇನ್ ನಡೀತು ಅಂತ ಕೇಳೋಣ. ಗಿರಿ, ಸರಿಯಾಗಿ ಹೇಳಪ್ಪ, ಕನಕ ಯಾವಾಗಿಂದ ಕಾಣ್ತಾ ಇಲ್ಲ? ನೋಡಿ ಆಂಟಿ, ಕನಕಿನ ತಾಯಿಗೆ ಇವತ್ತು ಆಪರೇಷನ್ ಇದೆ, ಅದಕ್ಕೆ 400,000 ಬೇಕಾಗಿತ್ತು. ಆದ್ರೆ ನಿಮ್ ಮಗಳು ಅವಳ ಅಸಹಾಯಕತೆನೆ ದುರುಪಯೋಗ ಮಾಡ್ಕೊಂಡು ಅವಳನ್ನ ಟ್ರ್ಯಾಪ್ ಮಾಡಿದಾಳೆ. ಕನಕಿ ಬೆಳಿಗ್ಗೆಯಿಂದ ಎಲ್ಲೂ ಕಾಣ್ತಾ ಇಲ್ಲ ಆಂಟಿ. ಹೌದಾ, ಎಲ್ಲ ಕಡೆ ಹುಡುಕಿದ್ರ? ಇವತ್ತು ಶಾಂತಕ್ಕನ ಆಪರೇಷನ್, ಅವ್ವ ಅಂದ್ರೆ ಜೀವ ಬಿಡೋಂತ ಹುಡುಗಿ ಎಲ್ಲಿ ಹೋಗಿರ್ತಾಳೆ? ಯಾರೋ ದಿಕ್ಕು ತಪ್ಪಿಸಿರ್ಬೇಕು ತಾನೆ? ನೋಡು ಗಿರಿ, ಈ ವಿಷಯ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನೇ ಹೆಲ್ಪ್ ಮಾಡ್ತಿದ್ದೆ. ನೋಡು, ನಾನು ಖಂಡಿತ ಕನ್ಕಂಡು ಟ್ರ್ಯಾಪ್ ಮಾಡಿಲ್ಲ, ಹಾಸ್ಪಿಟ್ಲಿಗೆ ಯಾವ ದುಡ್ಡು ಕಟ್ಟಿಲ್ಲ. ನೋಡು, ನಿನ್ ಮಾತನ್ನ ನಾನ್ ನಂಬೋದಿಲ್ಲ. ಈ ತರ ನಂಬಿಸಿ ಕುಟ್ಟಿ ಕುಯ್ಯೋದು ನಿನ್ಗೆ ಹೊತ್ತಲ್ವಲ್ಲ. ಹೇ, ಅವಳು ಹೇಳ್ತಾ ಇದ್ದಾಳೆ ತಾನೆ ನಾನು ಟ್ರ್ಯಾಪ್ ಮಾಡಿಲ್ಲ ಅಂತ. ಇನ್ನೇನು ನಿನಗೆ, ಸುಮ್ಮನೆ ಹೋಗ್ತೀಯೋ ಇಲ್ಲ ಓದ್ ಒಳಗೆ ಹಾಕಿಸ್ಲೋ? ಡ್ಯಾಡ್, ಅದೆಲ್ಲ ಏನು ಬೇಡ. ನೋಡು ಗಿರಿ, ನಿನ್ ಹಳೆ ಕಹಿನ ನೆನಪಲ್ಲಿಟ್ಕೊಂಡು ಹೀಗೆಲ್ಲ ಮಾತಾಡ್ತಿದ್ಯಾ? ಹಿಂದೆ ನನ್ನಿಂದ ತಪ್ಪಾಗಿದ್ದು ನಿಜ, ಅದನ್ನ ನಾನು ಒಪ್ಕೋತೀನಿ. ಬಟ್ ಬಿಲೀವ್, ನಾನು ಕನಕನ ಟ್ರ್ಯಾಪ್ ಮಾಡಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಗಿರಿ, ಕನಕ ಎಲ್ಲೇ ಹೋಗಿದ್ರು ಬಂದೇ ಬರ್ತಾಳೆ,
ನಡಿ, ನಾನು ನಿನ್ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ, ನಾವಿಬ್ರು ಕನಕನ ಹುಡ್ಕೋಣ. ಪ್ರಿಯಾ, ನೀನ್ಯಾಕಮ್ಮ ಅವ್ರ ಜೊತೆಗೆ ಹೋಗ್ಬೇಕು? ಡೋಂಟ್ ವರಿ ಡ್ಯಾಡ್, ಇವ್ರಿಗೆ ನನ್ ಮೇಲೆ ಅನುಮಾನ ಇದೆ. ನಾನೀಗ ಅವ್ರ ಜೊತೆ ಇದ್ರೆ ನಾನು ಕನಕನ ಟ್ರ್ಯಾಪ್ ಮಾಡಿಲ್ಲ ಅನ್ನೋ ನಂಬಿಕೆ ಅವ್ರಿಗೆ ಬರುತ್ತೆ. ಗಿರಿ, ಕಮ್ ಆನ್ ಲೆಟ್ಸ್ ಗೋ. ಮಾಮ್, ನಾನು ಹೋಗ್ಬರ್ತೇನೆ. ಗೋವಿಂದ್, ಇದೆ ನಿಮ್ಮ ತಾಯಿಯವ್ರಿಗೆ ಹಾರ್ಟ್ ಆಪರೇಷನ್ ಆಗಿರೋ ಹಾಸ್ಪಿಟಲ್. ಶ್ರೀ ಗೋವಿಂದ್, ಇಲ್ಲಿಗೆ ನಾನು ಒಪ್ಕೊಂಡಿದ್ದ ಕೆಲಸ ಮುಗೀತು, ನಿಮಗೆ ಬೇಲ್ ಕೊಡಿಸಿದ್ದೀನಿ. ಇನ್ಮೇಲಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದನ್ನ ಕಲಿಯಿರಿ ಸರ್. ನಿಮ್ಮ ಉಪಕಾರ ನಿಜ ಜನ್ಮದಲ್ಲಿ ಮರೆಯಲ್ಲ ಸರ್. ನನಗೆ ಬಿಡುಗಡೆ ಆಗಿದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಸರ್. ದೊಡ್ಡ ಪವಾಡ ನಡೆದಿದೆ ಅನ್ನಿಸ್ತಾ ಇದೆ. ಈಗಲಾದರೂ ನೀವ್ಯಾರು, ನಿಮ್ಮನ್ನು ಯಾರು ಕಳಿಸಿದ್ರು ಅಂತ ಹೇಳಿ ಸರ್. ಮಿಸ್ಟರ್ ಗೋವಿಂದ್, ಅದೊಂದು ವಿಷಯ ಕೇಳಬೇಡಿ ಅಂತ ದಾರಿ ಉದ್ದಕ್ಕೂ ಹೇಳ್ಕೊಂಡು ಬಂದೆ. ನೀವು ಮತ್ತೆ ಮತ್ತೆ ಅದೇ ವಿಷಯ ಕೇಳ್ತಿದ್ದೀರಲ್ಲ, ಹೋಗಿ ಮೊದಲು ಹೋಗಿ ನಿಮ್ಮ ತಾಯಿಯವ್ರು ಹೇಗಿದ್ದಾರೆ ಅಂತ ನೋಡೋಗಿ. ಇನ್ಮೇಲಾದರೂ ನಿಮ್ಮ ತಾಯಿಯವ್ರನ್ನ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನನ್ನು ಕಂಡ್ರೆ ಯಾರಿಗೂ ಆಗಲ್ಲ ಸರ್. ಅಂಥದ್ರಲ್ಲಿ ನಾನು ಜೈಲಲ್ಲಿ ಇದ್ದೀನಿ ಅಂದರೆ ಲಾಯರ್ನ ನೇಮಿಸಿ ನನ್ನ ಬಿಡಿಸಿದಂಥ ಪುಣ್ಯಾತ್ಮರು ಯಾರು ಅಂತ ತಿಳ್ಕೋಬೇಕು ಸರ್. ಪ್ಲೀಸ್ ಸರ್, ಅವ್ರು ಯಾರು ಅಂತ ಹೇಳಿ ಸರ್. ಮಿಸ್ಟರ್ ಗೋವಿಂದ್, ಅದು ನಿಮಗೆ ಸಂಬಂಧಪಡದೇ ಇರೋ ವಿಚಾರ. ಹೋಗಿ, ನಿಮ್ಮ ತಾಯಿಯವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಸರ್ ಸರ್ ಸರ್, ಅದು ಯಾವ ಪುಣ್ಯಾತ್ಮರು ನನ್ನ ಬಿಡಿಸಿದ್ರೋ ಗೊತ್ತಿಲ್ಲ. ಅವ್ರ ಹೆಸರು ತಿಳ್ಕೊಳ್ಳೋಷ್ಟು ಯೋಗ್ಯತೆ ನನಗಿಲ್ವಾ ಸರ್? ಹೋಗ್ಲಿ ಬಿಡಿ ಸರ್, ನನ್ನಿಂದ ಅವ್ರಿಗೆ ತೊಂದರೆ ಆಗೋದಾದ್ರೆ ಈ ಅನಿಷ್ಟ ಮುಖನ ನಾನು ಅವ್ರಿಗೆ ತೋರಿಸಲ್ಲ ಸರ್. ದೂರದಿಂದ ಕೈ ಮುಗಿಯಕ್ಕಾದ್ರೂ ಅವ್ರ ಹೆಸರೇನು ಅಂತ ಹೇಳಿ ಸರ್. ಮಿಸ್ಟರ್ ಗೋವಿಂದ್, ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಾಯಂದ್ರು ಸೃಷ್ಟಿ ಮಾಡಿರ್ತಾರೆ. ತಾಯಂದ್ರು ಪ್ರಾಣಾಪಾಯದಲ್ಲಿರುವಾಗ ಅವ್ರನ್ನ ಕಾಪಾಡಲಿ ಅಂತ ಅಕ್ಕ ತಂಗಿದ್ರು ಸೃಷ್ಟಿ ಮಾಡಿರ್ತಾನೆ. ನಿಮ್ಮನ್ನು ಬಿಡಿಸಿದ ಪುಣ್ಯಾತ್ಮರು ಬೇರೆ ಯಾರೂ ಅಲ್ಲ, ನಿಮ್ಮ ಸಿಸ್ಟರ್ ಕನಕ. ಗುಡ್ ಲಕ್. ಅಜ್ಜಿ, ಕನಕ ಎಲ್ಲಿ? ಅಯ್ಯೋ ಪಾಪಿ, ಅಲ್ಲೋ ಏನಾಗಿರೋ ರಾಜಂತ ಸಾಕಾಗೈತೆ? ಯಾಕೆ ಜೈಲಿಂದ ಕದ್ದು ಓಡ್ ಬಂದೆ? ಅಯ್ಯೋ ಅಜ್ಜಿ ಬಿಡದೆ, ಜೈಲಿಂದ ಕದ್ದು ಓಡ್ ಬರಕ್ಕೆ ಪೊಲೀಸ್ನವ್ರೇನ್ ಕಳ್ಳೆಪುರಿ ತಿಂತಾ ಇರ್ತಾರ? ನಾನು ಜಾಮೀನ್ ಮೇಲೆ ಹೊರಗೆ ಬಂದಿವ್ನಿ. ಏನು ನಿಮಗೆ ಬೇಲ್ ಸಿಕ್ತಾ? ಅದಷ್ಟು ಸುಲಭ ಅಲ್ಲ ಅಂತ ಕನಕ ಹೇಳಿದ್ದು. ನಿಮ್ಗೆ ಯಾರಿಗೆ ಬೇಲ್ ಕೊಡ್ಸಿದ್ದು? ಏ ಕನಕನೇ ಅಂತ ಕೊಡ್ಸಿದ್ದು, ನನಗೂ ಗೊತ್ತಿಲ್ಲ. ಯಾರೋ ಲಾಯರು ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿ ನನ್ನ ಬಿಡಿಸ್ತಾ ಬಂದವ್ರೆ. ಕನಕ ಬೇಲ್ ಕೊಡ್ಸಿದ್ಲ? ಹೂ ಅಂತ ಹೇಳ್ತಿಲ್ವಾ, ನನ್ನ ಇಲ್ಲಿ ಬಿಟ್ಟೋದ್ರಲ್ಲ ಲಾಯರು, ಅವರೇ ಹೇಳಿದ್ದು. ಜಾಮೀನ್ ಕೊಡ್ಸೋದ್ ಏನ್ ಅಷ್ಟೊಂದು ಸುಲಭನಾ? ಲಕ್ಷಾಂತರ ರೂಪಾಯಿ ಖರ್ಚಾಯ್ತದೆ, ಕನಕನಿಗೆ ಎಲ್ಲಿಂದ ಬಂತ ಅಷ್ಟೊಂದು ದುಡ್ಡು? ಇದೆಲ್ಲ ಅಸಾಧ್ಯ ಅನ್ಸುತ್ತೆ ಕಣ್ರಿ. ಹಾಸ್ಪಿಟಲ್ ನೋಡಿದ್ರೆ 5 ಲಕ್ಷ ಕಟ್ಟೋಳೆ, ಜೊತೆಗೆ ಗೋವಿಂದ ಬಿಡ್ಸೋಳೆ, ಹೆಂಗೆ ಸಾಧ್ಯ ಇದೆಲ್ಲ? ಏನೋ ಆಸ್ಪತ್ರೆಗೆ 5 ಲಕ್ಷ ಕಟ್ಟಿದಾಳ? ಹೌದು ರೀ, ಅತ್ತೆ ಆಪರೇಷನ್ಗೆ ಕನಕನೇ ದುಡ್ಡು ಕಟ್ಟಿರೋದು. ಇಲ್ಲ ಅಂದಿದ್ರೆ ಇಷ್ಟೊಂದು ಗತ್ತೆ ಸ್ಥಿತಿ ಏನಾಗ್ತಿತ್ತೋ ಏನೋ ದೇವ್ರಿಗೆ ಗೊತ್ತು. ಅಜ್ಜಿ, ಅಮ್ಮ ಹೆಂಗಿದ್ದಾಳೆ? ಅತ್ತೆಗೆ ಆಪರೇಷನ್ ನಡೀತಾ ಇದೆ. ಇಷ್ಟೆಲ್ಲ ಕನಕನ ಬಗ್ಗೆ ಹೇಳ್ತಾ ಇದ್ದೀರಾ, ಕನಕ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ಎಲ್ಲೋದ್ರೂ ಗೊತ್ತಿಲ್ಲ ಕಟ್ಲ, ಬೆಳಿಗ್ಗೆಯಿಂದ ಅವಳು ಪತ್ತೆನೇ ಇಲ್ಲ ಕಟ್ಲ. ಏನಜ್ಜಿ ಹೇಳ್ತಾ ಇದ್ಯಾ, ಪತ್ತೆನೇ ಇಲ್ವಾ? ಹೂಂ ಕಳ್ಳ ಗೋವಿಂದ, ನಾವು ಕನಕನ ಸಿಕ್ಕಾಪಟ್ಟೆ ಹುಡುಕ್ತಾ ಇದೀವಿ.
ಅದ್ರೊಳಗೆ ಸುಳಿವೇ ಇಲ್ಲ. ನಾವು ಪ್ರಿಯನ್ ಮೇಲೆ ಅನುಮಾನ ಪಟ್ಟು ಅವ್ರ ಮನೆ ಹುಡ್ಕೊಂಡು ಹೋಗಿದ್ವಲ್ಲ, ಅವ್ರಿಗೂ ಏನು ಗೊತ್ತಿಲ್ವಂತೆ. ಅವರು ಅದಕ್ಕೆ ನಮ್ ಜೊತೆ ಹುಡ್ಕೊಳಕ್ ಬಂದವ್ರೆ. ಮತ್ತೆ ಗಿರಿ ಕನಕ ಒಂದ್ ಫ್ರೆಂಡ್ ಮನೆಗೆ ಹೋಗವನೆ ಹುಡ್ಕೊಂಡ್ ಬರಕ್ಕೆ. ಬೆಳಗ್ಗೆಯಿಂದ ಮಾಡ್ತಾನೆ ಇವನೇ ಸ್ವಿಚ್ ಆಫ್ ಅಂತ ಬತ್ತದೆ. ಡಾಕ್ಟರ್, ನಮ್ಮ ಅತ್ತೆ ಹೇಗಿದ್ದಾರೆ ನೋಡಿ? ಆಪರೇಷನ್ ಸಕ್ಸಸ್ ಆಗಿದೆ, ಅವ್ರಿಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಡಾಕ್ಟ್ರೆ, ನಾವು ನಮ್ಮ ಅಮ್ಮನ ನೋಡ್ಬೋದಾ? ನೋ, ಈಗಲೇ ಅವ್ರನ್ನ ನೋಡೋಕ್ಕಾಗಲ್ಲ, ಅವ್ರಿಗಿನ್ನೂ ಕಾನ್ಶಿಯಸ್ ಬಂದಿಲ್ಲ. ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ನೀವೆಲ್ಲ ಅವ್ರನ್ನ ನೋಡಿ. ಎಕ್ಸ್ಕ್ಯೂಸ್. ಕನಕನಿಗೆ ಎಷ್ಟು ಹ್ಯೂಜ್ ಅಮೌಂಟ್ ಎಲ್ಲಿಂದ ಸಿಕ್ತು? ಈ ಗೋವಿಂದ ಚೀಲದಲ್ಲಿ ಕೊಳ್ತು ಸಾಯ್ತಾನೆ ಅನ್ಕೊಂಡಿದ್ದೆ. ಇವನು ಬೇಲ್ ಮೇಲೆ ರಿಲೀಸ್ ಆಗ್ಬಿಟ್ಟಿದ್ದಾನೆ. ಇಲ್ಲಿ ಅಮ್ಮಂಗೆ ಆಪರೇಷನ್ ಮುಗ್ದು ಹೋಯ್ತು. ಇವೆಲ್ಲ ನರಳಿ ಕೊರಗಿ ಬೀದಿ ಬಿದ್ದು ಹುಳುಗಳಾಗಿ ಸಾಯ್ಬೇಕು ಅನ್ಕೊಂಡಿದ್ದೆ. ಎಲ್ಲ ಗೆಟ್ ಆನ್ ಆಗ್ಬಿಟ್ರಲ್ಲ, ಈ ಮಿರಾಕಲ್ ಹೇಗಾಯ್ತು? ಶಾಂತಕ್ಕೊಂದು ಆಪರೇಷನ್ ಆಗೋಯ್ತು. ಕನಕ ಏಟೋಟಾದ್ರೂ ಬರ್ಲಿಲ್ವಲ್ರಿ? ನನಗೂ ಈಗ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಕನಕ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿದ್ದಾಳೆ. ಅತ್ತೆ ಆಪರೇಷನ್ಗೆ ಹೋಗ್ಬೇಕಾದ್ರೆ ಕನಕ ಕನಕ ಅಂತ ಹಂಬಲಿಸ್ತಾ ಇದ್ರು. ಈಗ ಅವ್ರು ಕಂಡುಬಿಟ್ಟ ತಕ್ಷಣ ಕನಕ ಎಲ್ಲಿ ಅಂತ ಕೇಳಿದ್ರೆ ನಾವೇನ್ ಹೇಳೋದು? ಅವ್ರಿಗೆ ಮತ್ತೆ ಆಗತ್ತಾದ್ರೆ ಅಜ್ಜಿ ಏನ್ ಗತಿ? ಅಜ್ಜಿ ಶಾಂತ ಕಣ್ಬಿಡೋ ಅಷ್ಟರಲ್ಲಿ ಕುಬೇರನ್ ತಂದು ನೀನ್ ಮುಂದೆ ನಿಲ್ಲಿಸ್ತೀನಿ ಅಂತ ಕನಕ ದೊಡ್ಡ ಹೋರಾಟನೆ ಮಾಡವಳೆ. ಈಗ ಕುಬೇರ ಬಂದವ್ರೆ, ಆದ್ರೆ ಆ ಹುಡುಗಿ ಎಲ್ಲೂ ಕಾಣ್ತಾ ಇಲ್ವಲ್ಲ. ಹಂಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗವಳಲ್ಲ. ಏ ಕುಬೇರ, ನಂಗೆ ಯಾಕೋ ಭಯ ಐತೆ ಕಣ್ಲ. ಅಲ್ಲ ಅಜ್ಜಿ, ಅಮ್ಮನ್ ಪ್ರಾಣ ಉಳ್ಸವಳೆ, ನನ್ನ ಜೈಲಿಂದ ಬಿಡ್ಸವಳೆ. ಅವಳು ಕೈ ಮುಗ್ದು ನಾನ್ ಮಾಡಿದ ತೆಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ ಅಂತ ಬಂದ್ರೆ ಅವಳೇ ಇಲ್ಲ. ಅಲ್ಲ, ಇಷ್ಟೊತ್ತರೆಗೂ ನೀವೆಲ್ಲ ಏನ್ ಮಾಡ್ತಿದ್ರಿ ಅಂತ ಅವಳು ಇಲ್ಲ ಅಂತ ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ತಾನೇ? ನನಗೂ ಅದೇ ಸರಿ ಅಂತ ಅನಿಸ್ತಾ ಐತೆ. ಶಾಂತಕ ಎಚ್ಚರಾಗ ತನಕ ನೋಡಮ್ಮ, ಅಲ್ಲಿ ತನಕ ಕನಕನ್ ಸುಳಿವು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡದಯ್ಯ. ಕನಕ ಇಳಿಯಮ್ಮ, ಏಯ್ ಎಲ್ಲಿ ನೋಡ್ತಿದ್ಯಾ ಹೇಳಿ. ಅಪ್ಪ, ನನ್ಗೆ ಯಾವ ರೋಗ ಇದೆ ಅಂತ ಅಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡ, ಇದೇ ಹಾಸ್ಪಿಟಲ್ಲೇ ಕನಕರಮ್ಮಂದು ಓಪನ್ ಹಾರ್ಟ್ ಸರ್ಜರಿ ಆಗಿರೋದು. ಇಲ್ಲೇ ಇವ್ರ ಅಣ್ಣ ಅಜ್ಜಿ ಅತ್ತಿಗೆ ಎಲ್ಲ ಇರೋದು. ಅದಕ್ಕೆ ಆಶೀರ್ವಾದ ತಗೊಳಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಬಂದಿರೋದು. ಅಣ್ಣ? ಹೌದು ಮಾ ಕನಕ, ನಿಮ್ಮ ಅಣ್ಣ ಜೈಲಿಂದ ರಿಲೀಸ್ ಆಗಿದ್ದಾರೆ. ನೋಡು ಕನಕ, ನಾನು ನಿನಗೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೆ, ನೀನು ನಿನ್ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಯ ಅಂತ ನಂಬಿದ್ದೀನಿ. ಸರಿ ಬಾರಮ್ಮ. ಹೇಯ್ ಬಾ.